ಆ ವಿಡಿಯೋದಲ್ಲಿ ಇನ್ನೊಂದು ವಿಚಾರವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಅವರನ್ನ ಕತ್ತಲೆಯಲ್ಲಿ ಇಟ್ಟು ಕೆಲವರು ತಮ್ಮ ಬೆಳೆ ಬೇಯಿಸ್ಕೊಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸೋ ರೀತಿ ಇದೆ ಬಿಕಾಸ್ ಯತೀಂದ್ರ ಅವರು ಮಾತಾಡಬೇಕಾದ್ರೆ ಅದನ್ನ ಸೂಕ್ಷ್ಮವಾಗಿ ಹೇಳ್ತಾರೆ ಯತೀಂದ್ರ ಕೋಪಗೊಂಡ್ರು ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು ಇಲ್ಲಿ ವಿವೇಕಾನಂದ ಎಲ್ಲಿಗೆ ಯಾರು ಇದ್ಯಾವುದು ನಾನು ಕೊಟ್ಟಿಲ್ಲ ಅಂತ ಹೇಳೋದನ್ನ ನಾವು ಮುಂದುವರೆದ ಭಾಗವಾಗಿ ಕೇಳಿಸ್ಕೊಳ್ಳಬಹುದು ಅದ್ಯಾವ ವರ್ಗಾವಣೆ ವಿಚಾರಕ್ಕೆ ಹಾಗಾದ್ರೆ ಸಿಡಿಮಿಡಿಗೊಂಡ್ರು ಯತೀಂದ್ರ ಅವರು ಅನ್ನೋ ಪ್ರಶ್ನೆ ಇದೆ ಪೊಲೀಸ್ ಇಲಾಖೆ ವರ್ಗಾವಣೆನ ಅಥವಾ ಬೇರೆ ಇಲಾಖೆನ ಇಲಾಖೆ ಯಾವುದು ಆಮೇಲೆ ನಿಯೋಜನೆಗೊಂಡಂತ ಆ ವ್ಯಕ್ತಿ ಯಾರು ನಿಯೋಜನೆಗೊಳ್ಳಬೇಕಾಗಿದ್ದಂತ ಆ ವ್ಯಕ್ತಿ ಯಾರು ಗೊಂಡಂತ ಆ ವ್ಯಕ್ತಿ ಯಾರು ಯಾವ ವಿಚಾರ ಯತೀಂದ್ರ ಅವರಿಗೆ ಸಿಟ್ಟು ತಂತು ಯತೀಂದ್ರ ಅವರನ್ನ ಯಾವ ಇಲಾಖೆ ವಿಚಾರದಲ್ಲಿ ಕತ್ತಲಲ್ಲಿ ಇಡೋ ಪ್ರಯತ್ನ ದಾರಿ ತಪ್ಪಿಸೋ ಪ್ರಯತ್ನ ಆಯ್ತು ಕೇವಲ ಯತೀಂದ್ರ ಅವರನ್ನ ಮಾತ್ರ ದಾರಿ ತಪ್ಪಿಸೋ ಪ್ರಯತ್ನ ಆಗಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಎರಡನೇ ಸಲ ಮುಖ್ಯಮಂತ್ರಿ ಎರಡನೇ ಸಲ ಉಪಮುಖ್ಯಮಂತ್ರಿ ಆದವರು ಅತ್ಯಂತ ಚಾಣಾಕ್ಷ ರಾಜಕಾರಣಿ ಅಂತ ಅವರನ್ನ ಕರೀತಾರೆ ಅಂತವರನ್ನೇ ದಾರಿ ತಪ್ಪಿಸೋ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಅದು ಯಾವ ಯಾವ ಹುದ್ದೆಗೆ ರಿಲೇಟೆಡ್ ಪ್ರಶ್ನೆ ಇದೆ ಇದೆ ಅಲ್ವಾ ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ಕೆಪಿ ನಾಗರಾಜ್ ಪದೇ ಪದೇ ಇಲ್ಲಿ ಮಾತಾಡಬೇಕಾದ್ರೆ ಅವರು ವಿವೇಕಾನಂದ ಅನ್ನುವಂತ ವಿಚಾರವನ್ನ ಹೇಳ್ತಾರೆ ಜೊತೆಗೆ ಮಹದೇವ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ವಿವೇಕಾನಂದ ಯಾರು ಆಮೇಲೆ ಯಾವ ಇಲಾಖೆಗೆ ಎಕ್ಸಾಕ್ಟ್ಲಿ ಸಂಬಂಧಪಟ್ಟಂತ ಶಿಫಾರಸು ಇದಾಗಿತ್ತು ಇಷ್ಟೊಂದು ರಾಂಗ್ ಆಗೋದಕ್ಕೆ ಏನು ಕಾರಣ ಅನ್ನೋದು ಪ್ರಶ್ನೆ ಆಗುತ್ತೆ ಇಲ್ಲಿ ಮಮತಾ ಎಕ್ಸಾಕ್ಟ್ಲಿ ಇಂತದ್ದೇ ಇಲಾಖೆ ಅನ್ನುವಂಥದ್ದಿಲ್ಲ ಆದರೆ ನಮಗೆ ಇರುವಂಥ ಈಗಿನ ಶಿಕ್ಷಣದ ಮಾಹಿತಿಗಳ ಪ್ರಕಾರವಾಗಿ ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಲಿಸ್ಟ್ ಅನ್ನುವಂಥದ್ದು ನಮಗೆ ಈಗಿರುವಂತಹ ಮಾಹಿತಿಗಳು ಏನು ಸಿ ಎಂ ಸುತ್ತ ಇರುವಂತಹ ಆಪ್ತ ವಲಯ ಏನಿದೆ ಅಂದರೆ ಸಿ ಎಂ ಸುತ್ತ ಸಿದ್ದರಾಮಯ್ಯ ಸಿ ಎಂ ಆದ ನಂತರದಲ್ಲಿ ಅವರದೇ ಆದಂಥ ಒಂದು ಆಪ್ತ ವಲಯ ಅವರ ಸುತ್ತ ಇರುವಂಥದ್ದು ಮತ್ತು ಅವರದೇ ವಿಶೇಷ ಅವರಿಗೆ ಬೇಕಾದಂಥವರ ವಿಶೇಷಾಧಿಕಾರಿಗಳು ಅವರಿಗೆ ಬೇಕಾದಂಥವರೇ ಅವರ ನಿಯೋಜನೆಗೆ ಇರುವಂಥದ್ದು ಎಲ್ಲ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅವರ ಮೇಲೆ ಅತಿಯಾದಂಥ ನಂಬಿಕೆ ಸಹಜವಾಗಿಯೇ ಮುಖ್ಯಮಂತ್ರಿಗಳಿಗೆ ಇತ್ತು ಮತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಕೂಡ ಅದೇ ರೀತಿಯಾದಂಥ ನಂಬಿಕೆ ಇತ್ತು ಹೀಗಾಗಿಯೇ ಇಷ್ಟು ದಿನಗಳ ಕಾಲ ಆ ರೀತಿಯಾಗಿ ಒಂದು ಬ್ಲೈಂಡಲ್ಲಿ ಇದು ಯತೀಂದ್ರ ಅವರು ಕೊಟ್ಟಿದ್ದಾರೆ ಅಂದ ತಕ್ಷಣದಲ್ಲೇ ಮುಖ್ಯಮಂತ್ರಿಗಳು ಅದನ್ನ ಸೈನ್ ಮಾಡಿ ಕಳಿಸ್ತಾ ಇದ್ರೇನೋ ಆದರೆ ಎಲ್ಲೋ ಒಂದಿಷ್ಟು ಕೆಲವೊಂದಿಷ್ಟು ಕಡೆಗಳಲ್ಲಿ ವ್ಯತ್ಯಾಸಗಳು ಆದಂತೆ ಕಾಣ್ತಾ ಇದೆ ಹೀಗಾಗಿಯೇ ಈ ಅನುಮಾನಗಳು ಬಂದಿರುವಂಥದ್ದು ಅಲ್ಲಿಗೆ ಸಿ ಎಂ ಮತ್ತು ಸಿ ಎಂ ಪುತ್ರನಿಗೆ ತಮ್ಮದೇ ಆದಂಥ ಆಪ್ತ ವಲಯದ ಒಂದು ಗುಂಪೇನಿದೆ ಅವರೇ ಕಟ್ಟಿಕೊಂಡಂತಹ ಆಪ್ತ ವಲಯದ ಗುಂಪದು ಅದೇ ಸರ್ಕಾರ ಇದು ಬೇರೆ ಇರಲ್ಲ ಖುದ್ದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರೇ ತಮ್ಮ ತಂದೆಯ ಸುತ್ತ ಕಟ್ಟಿರುವಂತಹ ಒಂದು ಆಪ್ತ ವಲಯದ ಗುಂಪದು ಆಪ್ತ ವಲಯದ ಗುಂಪೇ ಇವರ ವಿಶ್ವಾಸಕ್ಕೆ ದ್ರೋಹ ಬಗೆಯುವಂಥ ಕೆಲಸವನ್ನು ಈ ಹಂತದಲ್ಲಿ ಮಾಡಿರುವಂಥದ್ದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ದುಡ್ಡು ಕಾಸಿನ ವಿಚಾರದಲ್ಲಿ ನಾವು ಇಷ್ಟನ್ನು ಇಟ್ಕೊಂಡು ಮಾತನಾಡೋದಕ್ಕಾಗೋದಿಲ್ಲ ಆದರೆ ಸಿ ಎಂ ಮತ್ತು ಸಿ ಎಂ ಪುತ್ರನಿಗೆ ಈ ವಿಚಾರದಲ್ಲಿ ವಿಶ್ವಾಸ ದ್ರೋಹಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ಹೇಳ್ಬೋದು ನಮಗೆ ಈಗಿರುವಂಥ ಮಾಹಿತಿಗಳು ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಐದು ಹೆಸರುಗಳನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಬಹುತೇಕ ಈ ಕಾನ್ವರ್ಸೇಷನ್ ಗಮನಿಸ್ತಾ ಇದ್ದರೆ ಮಮತಾ ಈ ವಿಚಾರದಲ್ಲಿ ಈಗಾಗಲೇ ಅಂದರೆ ಒಂದೆರಡು ದಿನಗಳ ಮುಂಚೆಯೇ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿರುವಂಥ ರೀತಿಯಲ್ಲಿದೆ ಅವತ್ತು ಐದು ಹೇಳಿದೆ ಇವತ್ತು ಯಾಕೆ ಇನ್ನೂ ಹತ್ತಾಗಿದೆ ಅನ್ನುವಂಥ ಅನುಮಾನ ಸಿದ್ದರಾಮಯ್ಯನವರಿಗೆ ಬಂದಿದೆ ಹಾಗಾಗಿನೇ ಅವರು ಇದನ್ನು ಮಗನ ಬಳಿಯಲ್ಲಿ ಸ್ಪಷ್ಟೀಕರಣವನ್ನು ಪಡ್ಕೊಳ್ಳೋಕ್ಕೆ ಫೋನ್ ಮಾಡಿರುವಂಥದ್ದು ಅಲ್ಲಿಗೆ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ತಂದೆಗೆ ಯಾಮಾರಿಸುವಂಥ ಕೆಲಸ ಇದು ಚಿಕ್ಕವರು ಕೊಟ್ಟೆ ಅಂದರೆ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಈ ಥರದ ಮಾತುಗಳು ಆಡುವಂಥದ್ದು ಚಿಕ್ಕವರು ಕೊಟ್ಟಿರುವಂಥದ್ದು ಚಿಕ್ಕ ಸಾಹೇಬರು ಹೇಳಿದ್ದಾರೆ ಅನ್ನುವಂಥದ್ದು ತಮ್ಮ ತಂದೆಗೆ ತಮ್ಮ ಮಕ್ಕಳ ವಿಚಾರದಲ್ಲಿ ಮಾತನಾಡ್ತಾರೆ ಹಾಗಾಗಿನೇ ಯತೀಂದ್ರ ಅವರ ಹೆಸರಿನಲ್ಲಿ ಕೆಲವೊಂದಿಷ್ಟು ಬೇಳೆಕಾಳುಗಳನ್ನ ಬೇಳಿಸಿಕೊಳ್ಳುವಂಥ ಕೆಲಸವನ್ನು ಅವರ ಸುತ್ತಲಿನ ಗ್ಯಾಂಗ್ ಮಾಡ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ ಮಮತಾ ಧನ್ಯವಾದ ಕೆಪಿ ನಾಗರಾಜ್ ಹಾಗಾದ್ರೆ ಯಾಮಾರಿಸ್ತಾ ಇದ್ದವರ ವಿಚಾರದಲ್ಲಿ ಸುಮ್ಮನೆ ಕೂರ್ತಾರಾ ಸಿ ಎಂ ಸಿದ್ದರಾಮಯ್ಯ ಹಾಗೂ ಅವರ ಪುತ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಒಂದ್ಸಲ ಯಾಮಾರಿಸಿ ರುಚಿ ಹದ್ದವರು ಸುಮ್ಮನೆ ಅಂತೂ ಇರಲ್ಲ ಸೊ ಏನ್ ಕ್ರಮ ಆಗುತ್ತೆ ಆಮೇಲೆ ಈ ಸಾರ್ವಜನಿಕವಾಗಿ ಲಿಸ್ಟ್ ವಿಚಾರದಲ್ಲಿ ಕಟ್ಟಪ್ಪಣೆ ಅಂತ ಹೇಳಿದ್ರೆ ಅಗೇನ್ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಉಳಿತಾ ಇದೆ ಉತ್ತರ ಕೊಡಲೇಬೇಕಾದ ಸ್ಥಾನದಲ್ಲಿ ಡಾಕ್ಟರ್ ಯತೀಂದ್ರ ಅವರು ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ
ಇಲ್ಲಪ್ಪ ಇದ್ಯಾವುದು ಕೊಟ್ಟಿದ್ರು ಯಾರ ಆ ಮಾದಿನ ಕೊಡಿ ಅಂತ ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದಿನ ನಾನು ಕೊಟ್ಟದೆ ಐದಲ್ಲಿ ಕೊಡಿ ಅದು ಹಲೋ ಮಾದಿನ ಯಾಕೆ ಯಾವಾಗ ಕೊಡ್ತಾ ಇದ್ದೀರಿ ಮತ್ತು ಇದೆಲ್ಲ ಯಾರು ಯಾರು ಕೊಡ್ತಿರೋದಲ್ಲಿ ಲಿಸ್ಟಲ್ಲಿ ಇಲ್ಲ ಬೇಡ ಅದೆಲ್ಲ ಬೇಡ ನಾನು ಯಾವ್ದು ನಾಲ್ಕು ಐದು ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ.